ಕಲಬುರಗಿಯಲ್ಲಿ ವಕೀಲನ ಬರ್ಬರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ನೀಲಕಂಠನನ್ನ ಪೊಲೀಸರು ಬಂಧಿಸಿದ್ದಾರೆ ಗುಲ್ಬರ್ಗಾ ವಿಭಿಟಾಣ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ ಕೊಲೆ ಮಾಡಿರುವಂತ ಭಯಾನಕ ದೃಶ್ಯವನ್ನ ಕೂಡ ರಿಲೀಸ್ ಮಾಡಲಾಗಿದೆ ಸಿಸಿಟಿವಿಯಲ್ಲಿ ಈ ಒಂದು ಮರ್ಡರ್ನ ಭಯಾನಕ ದೃಶ್ಯ ಸೆರೆಯಾಗಿದೆ ಸೊ ಕಲಬುರಗಿಯಲ್ಲಿ ವಕೀಲನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನೀಲಕಂಠನನ್ನ ಪೊಲೀಸರು ಬಂಧಿಸಿದ್ದಾರೆ ಗುಲ್ಬರ್ಗಾ ವಿಭಿಟಾಣ ಪೊಲೀಸರಿಂದ ಈತ ಅರೆಸ್ಟ್ ಆಗಿದ್ದಾನೆ ಸೊ ಕೊಲೆ ಮಾಡಿರುವಂತ ಭಯಾನಕ ದೃಶ್ಯ ಇದೆ ಅಲ್ಲ ಅದು ರಿಲೀಸ್ ಆಗಿದ್ರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಸೊ ಸಿಸಿ ಈ ಕ್ಯಾಮೆರಾದಲ್ಲಿ ಆ ಮರ್ಡರ್ನ ಭಯಾನಕ ದೃಶ್ಯ ಇದೆ ಅಲ್ಲ ಮೈ ಜುಮ್ ಅನ್ಸುತ್ತೆ ಅಂದ್ರೆ ಯಾವ ರೀತಿಯಾಗಿ ಅದನ್ನ ಹೊಡೆದಾಕ್ ಬಿಸಾಕಿದಾರಂತೆ ಸೊ ಪ್ರಕರಣದ ಪ್ರಮುಖ ಆರೋಪಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ನವೆಂಬರ್ 7 ರಂದು ಕಲಬುರಗಿಯ ಶ್ರೀಗಂಗಾ ವಿಹಾರ ಅಪಾರ್ಟ್ಮೆಂಟ್ ಅಲ್ಲಿ ಹತ್ಯೆ ಆಗಿತ್ತು ಈಗಾಗಲೇ ಮೂವರು ಕೊಲೆ ಆರೋಪಿಗಳನ್ನು ಪೊಲೀಸರು ಕೂಡ ಈಗಾಗಲೇ ಬಂಧಿಸಿದ್ರು ಆದರೆ ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದ ಸೊ ತಡರಾತ್ರಿ ನೀಲಕಂಠನನ್ನ ಈಗ ಖಾಕಿ ಹೆಡೆಮೂರಿ ಕಟ್ಟಿರುವಂತ ಸೊ ಬಂಧಿತ ಮಲ್ಲಿನಾಥ್ ನಾಯಕೋಡಿ ಅಂತ ಹೇಳಿ ಭಾಗೇಶ ಅವಣ್ಣ ಜೊತೆಗೂಡಿ ಈ ಕೊಲೆಗೆ ಪ್ಲಾನ್ ಅನ್ನು ರೂಪಿಸಿದ್ದ ಈ ನೀಲಕಂಠ ಯಾವ ಕಾರಣಕ್ಕಾಗಿ ಅನ್ನೋದನ್ನ ನಿಡ್ತಾ ಹೋಗ್ತೀನಿ ನೋಡಿ ಈರಣ್ಣ ಗೌಡನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಜಮೀನಿನಲ್ಲಿ ಈ ಹಂತಕರು ಪಾಲು ಕೇಳಿದ್ರಂತೆ ಸೊ ಪಾಲು ಸಿಗಲ್ಲ ಅಂತ ಹೇಳಿ ಕೊಲೆ ಮಾಡಿದ ಸೊ ಕೋಟ್ಯಾಂತರ ರೂಪಾಯಿ ಜಮೀನು ಸೊ ಈರಣ್ಣ ಗೌಡ ಪಾಲಾಗುತ್ತೆ ಅಂತ ಹೇಳಿ ಆ ರೀತಿಯಾಗಿ ಸಂಚು ರೂಪಿಸಿ ಕೊಲೆ ಮಾಡಲಾಗಿದೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಸಿಸಿ ಕ್ಯಾಮೆರಾದಲ್ಲಿ ಕೊಲೆಯ ಭಯಾನಕ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೋಡಿ ತನ್ನ ಅಪಾರ್ಟ್ಮೆಂಟ್ ಒಳಗೆ ಓಡೋಡಿ ಬರ್ತಾನೆ ಆದರೂ ಕೂಡ ಹಂತಕರು ಈತನನ್ನು ಬಿಡೋದಿಲ್ಲ ಅಂದರೆ ವಕೀಲನನ್ನು ಬಿಡೋದಿಲ್ಲ ಬರ್ಬರವಾಗಿ ಕೊಲೆ ಮಾಡಲಾಗುತ್ತೆ ಈಗಾಗಲೇ 3 ಜನ ಅರೆಸ್ಟ್ ಆಗಿದ್ರು ಆದರೆ ಪ್ರಮುಖ ಆರೋಪಿ ಅರೆಸ್ಟ್ ಆಗಿರಲಿಲ್ಲ ಎಸ್ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಈ ವೈಟ್ ಶರ್ಟ್ ಏನ ಧರಿಸಿಕೊಂಡಿದ್ದಾನಲ್ಲ ಈತಾರೆ ನೀಲಕಂಠ ಅಂತ ಹೇಳಿ ಪ್ರಮುಖ ಆರೋಪಿ ಈತ ಕೊಲೆ ಆಗಿರುವಂಥದ್ದು ಕಾರಣ ಏನು ಅಂತಂದರೆ ಆಸ್ತಿಯ ವಿಚಾರವಾಗಿ ಜಮೀನಿನ ವಿಚಾರವಾಗಿ ಕೊಲೆ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ತನಿಖೆಯಿಂದ ಮಧ್ಯಭಾಗದಲ್ಲಿ ಕೊಲೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ ಆ ಹಂತಕರನ್ನು ನೋಡಿದ ತಕ್ಷಣ ವಕೀಲ ಅಲ್ಲಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಓಡೋಡಿ ಬರ್ತಾರೆ ಆದರೂ ಕೂಡ ಹಂತಕರು ಬಿಡೋದಿಲ್ಲ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗುತ್ತೆ ತದನಂತರ 3-4 ಜನರನ್ನು ಅರೆಸ್ಟ್ ಮಾಡಲಾಗುತ್ತೆ ಆದರೆ ಪ್ರಮುಖ ಆರೋಪಿ ಅರೆಸ್ಟ್ ಆಗಿರಲಿಲ್ಲ ಸೊ ಇವತ್ತು ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದಾನೆ ನೀಲಕಂಠ ಅಂತೇಳಿ ಅಂದರೆ ಇಬ್ಬರ ಮಧ್ಯೆ ಈ ಜಮೀನಿನ ವಿಚಾರವಾಗಿ ಗಲಾಟೆ ಶುರು ಆಗುತ್ತೆ ಈತನನ್ನು ಮುಗಿಸಿಬಿಟ್ರೆ ಅಂದರೆ ವಕೀಲನನ್ನು ಮುಗಿಸಿದರೆ ಆ ಎಲ್ಲ ಆಸ್ತಿಗಳು ಅದೆಲ್ಲ ಜಮೀನು ಕೂಡ ನನ್ನ ಪಾಲಿಗೆ ಆಗಿಬಿಡುತ್ತೆ ಅಂಥೇಳಿ ಈ ರೀತಿಯಾಗಿ ಕೊಲೆಗೆ ಸಂಚನ ರೂಪಿಸಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂದರೆ ಇಲ್ಲಿ ಈರಣ್ಣ ಗೌಡನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಮೀನು ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೊಲೆ ಆಗಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಜಮೀನಿನಲ್ಲಿ ಈ ಹಂತಕರು ಪಾಲು ಕೇಳಿದ್ರಂತೆ ಈ ಹಿಂದೆ ಸೊ ಪಾಲು ಸಿಗಲ್ಲ ಅಂಥೇಳಿ ಕೊಲೆಯನ್ನು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಜಮೀನು ಈರಣ್ಣ ಗೌಡ ಪಾಲಾಗ್ಬಿಡತ್ತೆ ಅಂಥೇಳಿ ಆ ರೀತಿಯಾಗಿ ಸಂಚು ರೂಪಿಸಿ ಕೊಲೆಯನ್ನು ಮಾಡಿದ್ದಾರೆ ಸೊ ಈರಣ್ಣ ಗೌಡ ಸತ್ರೆ ಜಮೀನಿಗೆ ವಾರಸುದಾರನೇ ಇರಲ್ಲ ನಾನೇ ಅಂಥೇಳಿ ಈ ರೀತಿಯಾಗಿ ಆ ಹಂತಕರು ಸಂಚನ ರೂಪಿಸಿ ಬರ್ಬರವಾಗಿ ಕೊಲೆಯನ್ನು ಮಾಡಿದ್ದಾರೆ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇದೆ ನೀಲಕಂಠನನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಯಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಿದ್ದು ಈಗ ಪ್ರಮುಖ ಆರೋಪಿ ನೀಲಕಂಠನನ್ನು ಪೊಲೀಸರು ಹೆಡೆಮೂರಿ ಕಟ್ಟಿದ್ದಾರೆ ತನಿಖೆ ಯಾವ ರೀತಿ ಆಗುತ್ತೆ ಯಾವ ವಿಚಾರಕ್ಕಾಗಿ ಕೊಲೆ ಆಗಿದೆ ಹೌದು ಹೇಮಕುಮಾರ್ ಏನಂದ್ರೆ ಹಾಡು ಹಗಲೇ ವಕೀಲನನ್ನ ಒಂದು ಬರ್ಬರವಾಗಿ ಕೊಲೆ ಮಾಡತಕ್ಕಂತ ಘಟನೆ ಇದೆ ನವೆಂಬರ್ 7 ರಂದು ಕಲಬುರಗಿ ನಗರದಲ್ಲಿ ನಡೆದಿತ್ತು ಯಾಕಂದ್ರೆ ಆತ ವಕೀಲ ಮನೆಯಿಂದ ಕೋರ್ಟ್ಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಏನು ದುಷ್ಕರ್ಮಿಗಳು ಅಟ್ಟಾಡಿಸಿಕೊಂಡು ಒಂದು ರಸ್ತೆಯಲ್ಲಿ ಆತನ ಕೆಡುತ್ತಾರೆ ಆತ ಬೈಕ್ ಮೇಲೆ ಹೊಂಟಾಗ ಆ ಬೈಕ್ ಅನ್ನ ಅಲ್ಲೇ ರಸ್ತೆ ಮಧ್ಯದಲ್ಲೇ ಬಿಟ್ಟು ಓಡಿ ಪಕ್ಕದಲ್ಲೇ ಇರತಕ್ಕಂತ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಹೋಗ್ತಾನೆ ಈಗ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಆತ ಓಡ್ ಹೋಗಿರ್ತಕ್ಕಂಥದ್ದು ಹಿಂದೆ ಆತನನ್ನ ಅಟ್ಟಿಸ್ಕೊಂಡು ಬರ್ತಾರೆ ಒಟ್ಟಾರೆ 3 ಜನ ಆರೋಪಿಗಳಿದ್ರು ಪ್ರಮುಖ ಆರೋಪಿ ನೀಲಕಂಠ ಪಾಟೀಲ್ ಎಂಬಾತನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಹೆಡೆಮೂರಿ ಕಟ್ಟಿರ್ತಕ್ಕಂಥದ್ದು ಈ ಹಿಂದೆ ಈ ಸಹಿತ ಕಳೆದ 2 ದಿನಗಳ ಹಿಂದೆ
ಮೂರು ಜನರನ್ನ ಅರೆಸ್ಟ್ ಮಾಡಿದ್ರು, ಪ್ರಮುಖ ಆರೋಪಿ ತಲೆಮರೆಸಿಕೊಂಡಿದ್ದ, ಹೀಗಾಗಿ ಆತನನ್ನ ಇದು ಪೊಲೀಸರು ಹೆಡೆಮುರಿಕಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಪ್ರಕರಣ ಒಂದು ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತ ಪ್ರಕರಣವಾಗಿತ್ತು. ಜಮೀನಿನಲ್ಲಿ ಇವರು ಈ ಹಂತಕರು ಪಾಲು ಕೇಳಿದ್ರು. ಏನು ನೀಲಕಂಠ್ ಪಾಟೀಲ್ ಇವರು ಸ್ವಲ್ಪ ತಮ್ಮ ಸಂಬಂಧಿಕರಾಗಿರೋದ್ರಿಂದ ಆತನಿಗೆ ವೀರನಗೌಡಿಗೆ ಹೆಚ್ಚಿನ ಪ್ರಮಾಣದ ಆಸ್ತಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಸ್ತಿ ಕೇಳಿದಾಗ ಆತ ಕೊಡಲ್ಲ ಅಂತ ನಿರಾಕರಿಸಿದ್ದ, ಹೀಗಾಗಿ ನಮಗೆ ಆಸ್ತಿ ಸಿಗಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈರನ್ಗೌಡನ ಕೊಲೆ ಮಾಡಿದ್ರೆ ವಾರಸ್ದಾರ ಇರಂಗಿಲ್ಲ, ಹೀಗಾಗಿ ಆಟೋಮೆಟಿಕ್ ಆಗಿ ಆಸ್ತಿ ನಮಗ್ ಬರುತ್ತೆ ಅಂತಕ್ಕಂತ ಒಂದು ಏನು ದುರಾಶೆ ಹಿನ್ನೆಲೆಯಲ್ಲಿ ಈ ಒಂದು ಹತ್ಯೆ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಈಗ ಪ್ರಮುಖ ಆರೋಪಿ ಸಹಿತ ಈ ಪ್ರಕರಣದಲ್ಲಿ ಲಾಕ್ ಆಗಿದ್ದಾನೆ ಅಂತ ಹೇಳ್ಬೋದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.